ನೀವು ನಮಗೆ ಸಹಾಯ ಮಾಡಬೇಕು ಅಂದ್ರೆ ನಮ್ಮ ಪೂರ್ತಿ ಕಥೆನ ನಿಮಗೆ ಹೇಳಬೇಕಾ? ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡು ರಸ್ತೆಯಲ್ಲಿ ಏನೋ ಕಳ್ಕೊಂಡಂಗ ನಿಂತಿದ್ರಲ್ಲ, ಆಗ್ಲೇ ಗೊತ್ತಾಯ್ತು ಲವ್ ಬರ್ಡ್ಸ್ ಅಂತ. ಮನೆಯಿಂದ ಓಡ್ ಬಂದಿದ್ದೀರಾ? ನೋಡಿ, ನಮ್ಮ ಹತ್ರ ಇರೋದು ಈ ಬಳೆ, ಈ ಫೋನು, ಅದ್ ಬಿಟ್ರೆ ಅಷ್ಟೇ ಸರ್, ಬೇರೇನಿಲ್ಲ. ಮುಂಬೈಗಿಲಿಂದ ಎಸ್ಕೇಪ್ ಆಗಬೇಕು. ಫಸ್ಟ್ ನಿಮ್ಮಿಬ್ಬರಿಗೂ ನನ್ನ ಕಾಸಲ್ಲೇ ಒಂದು ರೂಮ್ ಹಾಕ್ಕೊಡ್ತೀನಿ, ಫ್ರೆಶ್ ಆಗಿ. ಈ ಬಳೆನ ನಿಮ್ಮ ಕಣ್ಣಿದ್ರಿಗೆ ಮಾರಿಸ್ಕೊಡ್ತೀನಿ. 30,000 ರೂಪಾಯಿ ಇದೆ. ಇದ್ರಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ? ನನಗಾ? ಕೊಡಿ. ಇದು ಟಿಕೆಟ್ಗೆ, ಇದು ಐಡಿಗೆ, ಇದು ಊಟಕ್ಕೆ, ಇದು ಎಲ್ಲಿ ಗೌರಿ, ಏನ್ ಆಟ ಆಡ್ತಾ ಇದೀರಾ ನೀವು? ಈಗಾಗ್ಲೇ ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ ಸರ್. ಮುಂದೆ ನಾವೇನಾದ್ರು ಕೆಟ್ಟ ಡಿಸಿಷನ್ಸ್ ತಗೊಳ್ಳೋ ಮುಂಚೆ ಪ್ಲೀಸ್ ನಮ್ಮನ್ನ ಸುಮ್ನೆ ಬಿಟ್ಬಿಡಿ. ನಿನ್ನೆ ಸಂಜೆ ಹುಬ್ಬಳ್ಳಿ ಸರ್ಕಲ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿದ್ದೀರಾ ಈಗ? ಬೇಡವೇ ಬೇಡ ಸರ್, ನಿಮ್ಮನ್ನ ನಂಬಿ ನಾವು ಈಗಾಗ್ಲೇ ದೊಡ್ಡ ತಪ್ಪು ಮಾಡಿದೀವಿ. ಮತ್ತೆ ಮತ್ತೆ ನಿಮ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಮೀಡಿಯಾದಲ್ಲಿ ಎಕ್ಸ್ಪೋಸ್ ಮಾಡಿ. Listen to me. I'll promise nobody will follow you. I don't care, sir. I really don't care about you. ನೀವು ಮತ್ತೆ ಮತ್ತೆ ನಮ್ಮನ್ನ ಫಾಲೋ ಮಾಡಬೇಡಿ. I know your network. ನೀವೆಲ್ಲೆಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಹತ್ರ ಇರೋ ಲಾಸ್ಟ್ ಆಪ್ಷನ್ ಒಂದೇ, ಸುಯಿಸೈಡ್ ಲೆಟರ್ ಬರೀತಾ ಇದೀನಿ, ಅದರಲ್ಲಿ ನಿಮ್ಮ ಹೆಸರು. ಲೇ ತಗಂಡಾ, ಜಲ್ದಿ ಬಾರ್ಲೇ. ಗೌರಿ, ಡೋಂಟ್ ಟೇಕ್. ಇಲ್ಲೇ ರಾಮದೇವ್ ಹೋಟೆಲ್, ಜಲ್ದಿ ಬಾ. ರೂಮ್ ನಂಬರ್ 309. ಇಲ್ಲೇ ರಾಮದೇವ್ ಹೋಟೆಲ್, ಜಲ್ದಿ ಬಾ. ಇಲ್ಲೇ ರಾಮದೇವ್ ಹೋಟೆಲ್, ಜಲ್ದಿ ಬಾ. ಶೂಟ್ ಮಾಡ್ಬಿಡ್ತೀನಿ, ವಿಡಿಯೋ ಅಂತ ಶೂಟ್ ಶೂಟ್ ಮಾಡ್ಬೇಡ ಗೌರಿ. ನೀನು ಕರೆಕ್ಟ್ ಆಗಿ ಶೂಟ್ ಮಾಡಕ್ ಬಂದಿದ್ರೆ ಇಷ್ಟೊಂದು ಮೂರ್ ಹಣ ಬಿದ್ದಿರೋದು? ಸ್ವಾಮಿ ಹೊಂಡದ ಹತ್ರ ಯಾರೋ ಇಬ್ರು ಪೊಲೀಸ್ನವರು ನೀವು ಅವ್ರನ್ನ ಕರೆದ್ರು, ನಿಮ್ಮನ್ನ ಮಾತಾಡಿಸದೆ ಶೂಟ್ ಮಾಡಕ್ ಶುರು ಮಾಡಿದ್ರು ಅಂತ ಬರ್ದಿದ್ಯಲ್ಲ, ಅವ್ರು ಯಾರು ಅಂತ ನಿನಗೆ ಗುರ್ತಿಡಿಯೋದಕ್ಕಾಗುತ್ತಾ? ನಾವು ಪುರಂದರ್ ಅವ್ರಿಗೆ ಮೇಲ್ ಮಾಡಿದ್ವಿ, ಒಬ್ರವ್ರು ಇರ್ಬೋದು, ಇನ್ನೊಬ್ರು ಗೊತ್ತಿಲ್ಲ. ಇರ್ಬಹುದು ಅಂತಲ್ಲ, ಡೌಟ್ ಅಲ್ಲಿ ಹೇಳೋದಕ್ಕಾಗೋದಿಲ್ಲ. ಇದು ಸಾವು ಬದುಕಿನ ಪ್ರಶ್ನೆ. ಅಂದ್ರೆ ನಾವು ಟೆಂಪಲ್ ಹತ್ರ ಇದ್ವಿ, ಅವರು ದೂರದ ಹೊಂಡದ ಹತ್ರ ಇದ್ರು, ಗುರ್ತಿಡಿಯಕ್ಕಾಗಿಲ್ಲ. ಸರಿ, ಇದಕ್ಕೆ ಒಂದು ಸೈನ್ ಹಾಕ್ಬಿಡು ಇವತ್ತಿನ ಡೇಟ್ ಜೊತೆ. ಸರ್, ಹೇಳಿ ಸರ್. ನೋಡ್ರಿ, ಆ ಹುಡುಗಿ ಒಂದು ಸೈನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಸರ್. ಗೋಪಾಲ್ ಸ್ವಾಮಿ ಹೊಂಡದ ಹತ್ರ ಏನೂ ನೋಡಿಲ್ಲ ಅಂತ. ನಾರಾಯಣ ಸ್ವಾಮಿಗೂ ಹೇಳಿ. ಆಯ್ತು ಹೇಳಿ ಸರ್. ಪುರಂದರ್, ಈಗ ಮಿಸ್ಸಿಂಗು ಕಿಡ್ನಾಪಿಂಗು ಎಲ್ಲ ಆಯ್ತಲ್ಲ,
ನಾವ್ ಇಟ್ ಇಸ್ ಅ ಕೇಸ್ ಆಫ್ ಎನ್ಕೌಂಟರ್ ಡೆತ್. ನಿಮ್ ಮೇಲೆ ಎನ್ಕ್ವೈರಿ ಬರುತ್ತೆ. ಐ ವಿಲ್ ಹೆಲ್ಪ್ ಯು. ಗೌರಿ ಸ್ಟೇಟ್ಮೆಂಟ್ ತಗೊಳ್ಳಿ, ಇದಕ್ಕೆ ತಕ್ಕಂತೆ ರಿಪೋರ್ಟ್ ಫೈಲ್ ಮಾಡಿ. ಇಲ್ಲಿ ಅಕ್ಯೂಸ್ಡ್ ಅಂತ ಯಾರೂ ಇಲ್ಲ. ಅಕ್ಯೂಸ್ಡ್ ಇನ್ನೂ ಇದ್ದಾರೆ ಸರ್. ಆ ಹುಡುಗ ಅನ್ಯಾಯವಾಗಿ ಸತ್ತ, ಅದಕ್ಕೆ ಕಾರಣ ಯಾರು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು. ನಾನು ಎನ್ಕ್ವೈರಿನಲ್ಲಿ ನಡೆದಿದ್ದನ್ನ ಪೂರ್ತಿ ರಿಪೋರ್ಟ್ ಮಾಡ್ತೀನಿ ಸರ್. ರವಿ ಬಡವ ಎನ್ಕೌಂಟರ್ ಮಾಡಿಬಿಟ್ರೆ ಯಾರು ಕೇಳೋರಿಲ್ಲ ಅಂತ ಸಾಯಿಸ್ಬಿಟ್ರ? ಮಗಳನ್ನ ಉಳಿಸಿದ್ದಕ್ಕೆ ಅವ್ರ ತಾಯಿ ಥ್ಯಾಂಕ್ಸ್ ಹೇಳಿರ್ಬೋದಲ್ವಾ? ಪಬ್ಲಿಕ್ಕು ಪೊಲೀಸ್ನವ್ರನ್ನ ಬೈಕೊಳ್ಳೋ ಥರನೇ ನಡ್ಕೊಳ್ತೀವಿ ಒಬ್ಬರು. ನೀನು ಮಾಡಿದ್ದು ಸರಿ ಇಲ್ಲ. ಏನಕ್ಕೆ ಸ್ಮೈಲು? ಏನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯಾ ಅಂತನಾ? ಇದೆಲ್ಲ ಆಗಿದ್ದು ನಿನ್ನಿಂದ ಅಂತ. ನನ್ನಿಂದನಾ? ಅದು ಹೇಗೆ? ನೀನೇ ತಾನೆ ಮಂಗಳೂರು ಡ್ರಗ್ ಡೀಲ್ ಬಗ್ಗೆ ಹೇಳಿದ್ದು. ನನಗೆ ಬೆಳಗಾಂನಲ್ಲಿ ನಾರಾಯಣ ಸ್ವಾಮಿ ಚಂದ್ರಶೇಖರನ ನೋಡಿದಾಗ ಎಲ್ಲನೂ ಒಂದು ಸತಿ ತಾಳೆ ಹಾಕಿದೆ. ಒಂದಂತೂ ಕನ್ಫರ್ಮ್ ಆಯಿತು, ಗೌರಿ ಮತ್ತು ರವೀಂದ್ರ ಇಬ್ಬರು ಸಾಯ್ತಾರೆ ಅಂತ. ಯಾರ ಅದೃಷ್ಟ ಮಾಡಿದ್ರು ಗೊತ್ತಿಲ್ಲ, ಗೌರಿ ಫೋನ್ ಮಾಡಿದ್ಲು. ಅವ್ರಿದ್ದು ಹೋಟ್ಲ್ ಯಾವುದು ಅಂತ ಪತ್ತೆ ಆಯಿತು. ಮೊದಲು ನಾನೇ ನುಗ್ಗಿದ್ದು. ಏನೋ ಮಕ್ಕ ನೋಡ್ತೀಯಾ? ಡೀಲ್ ಕೊಟ್ಟರೆ ಯಾರು ಗೊತ್ತೇನೋ? ಗೌರಿ ತಾಯಿ ಪೊಲೀಸ್ನವ್ರು ಡೀಲ್ ಕೊಟ್ಟಿರಲಿಲ್ಲ ಅಂದ್ರೆ ಯಾರೋ ರೌಡಿಗಳಾಕ್ಬಿಟ್ರು ನಿನ್ನ. ನನ್ನ ಮಗನ ಎಂತೆಂತ ಕೇಸ್ ಇದೆ ಗೊತ್ತೇನೋ ನಿನ್ ಮೇಲೆ? ಡ್ರಗ್ಗು, ಕೊಲೆ, ಕಿಡ್ನಾಪು, ಇದು ಯಾವುದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ಯಾವುದಕ್ಕೂ ನಿನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಈಗಲೂ ಹೊರಗಡೆ ಕಾಲಿಡು, ಹೆಣಾಗ ಹೋಗ್ತೀಯಾ? ಸರ್, ಅವಳು ನನ್ನ ಪ್ರಾಣ ಸರ್. ಅವಳು ತುಂಬ ಇಷ್ಟಪಡ್ತೀನಿ ಸರ್. ಲೈ, ಅದನ್ನೇ ಕಡೆ ಬಡ್ಕೋತಾ ಇರೋದು. ನನ್ನ ಮಗನೇ, ಪ್ರಾಣ ಇದ್ರೆ ಪ್ರೀತಿ ಮಾಡೋಕ್ಕಾಗದು. ಮೊದಲು ಪ್ರಾಣ ಬಳಸ್ಕೋ. ಮುಚ್ಕೊಂಡು ನೀನು ಅವಳನ್ನ ಬಿಟ್ಟೋಗ್ಬೇಕು. ಇಬ್ರು ಬೇರೆ ಬೇರೆ ಆಗ್ಬೇಕು. ಗೌರಿ ನಾನು ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾಳೆ ಸರ್. ಮೊದಲಾದ್ರೆ ನೀನೊಬ್ಬನೇ ಟಾರ್ಗೆಟ್ ಆಗಿದೆ, ಈಗ ಅವಳು ಸೇರ್ಕೊಂಡಿದ್ದಾಳೆ. ಇಬ್ರು ಎತ್ತಾರೆ ಬೇಕಾ? ಸರ್, ನಾನು ಗೌರಿಗೆ ಏನೂ ಆಗಬಾರ್ದು ಸರ್. ನೋಡ, ನಾನು ಪ್ರಾಮಿಸ್ ಮಾಡ್ತೀನಿ, ಏನೂ ಆಗಲ್ಲ. ನಾನು ಹೇಳ್ದಂಗೆ ಡ್ರಾಮಾ ಮಾಡು, ಬದುಕ್ತೀಯಾ? ಏನು ಮಾಡ್ತೀಯಾ? ಮಾಡ್ತೀನಿ ಸರ್. ಹೇಳಿ ಸರ್. ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿ. ಹೆಸರು ರವೀಂದ್ರ. ಗೌರಿಗೆ ರವಿ ಬದುಕಿರೋ ವಿಷಯ ಹೇಳಬೇಕು ಅಂದ್ಕೊಂಡಿದೆಯಲ್ವೋ? ಗೊತ್ತಿಲ್ಲ. ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ, ನಿನದೇ ಹಿತವ ಬಯಸಿ ಒಲವೆ, ನಿನ್ನಿಂದ ದೂರ ಓಡುವೆ. ಮನಸಿದು ನೆನಪಿನ ಸಂಚಿಕೆ, ಪುಟವನು ತಿರುವಲು ಅಂಜಿಕೆ, ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ. ನೀನೇನಾರು ನನ್ನ ಬಿಟ್ಟೋದ್ರೆ ನಾ ಸತ್ತೇ ಹೋಗ್ತೀನಿ ಅಷ್ಟೇ. ನಾನು ಲವ್ ಮಾಡಿ ತಪ್ಪು ಮಾಡಿದೆ ಅಂತ ಅನಿಸ್ತಿದ್ಯೇನೋ ಗೊತ್ತಾಗ್ತಿಲ್ಲ. ನಿಂಗೆ ನನ್ನ ಜವಾಬ್ದಾರಿ ತಗೊಳಕ್ ಭಯನಾ? ಲವ್ ಇರೋ ಇಬ್ರ ಜೊತೆಗೆ ಸಾಯಣ. ಇನ್ನೆಲ್ಲೂ ಕಾಣದ ತಲ್ಲೀನತೆ ನಿನ್ನಲ್ಲೇ ಕಾಣುತ್ತಾ ಹೀಗಾಯಿತೆ, ಕೈಯಿಂದ ಜಾರಿತೇನೋ ನನ್ನ ಯಾಕತೆ, ಇಂದೆಲ್ಲ ನಾಳೆ ಸೇರುವ ಸೆಯಿಂದ ಬಾಳುವೆ ಸಿಕ್ಕಾಗ. ಚೇತನ್ ನನ್ನ ಅಳಿ ಆಗ್ತಾನೆ ಅಂದ್ರೆ ಮನಸ್ಸಿದು ಮುಗಿಯದ ಸಾಗರ, ಇರುಳಲಿ ಅಲೆಗಳ ಜಾಗರ. ಹಾಯ್ ಗೌರಿ. ಹಲೋ ಗೌರಿ. ಗೌರಿ ಗೌರಿ, ನಾನು ಯಾರು? ಗೌರಿ, ನಾನು ರವಿ. ರವಿ, ಹೇಗಿದ್ಯಾ? ತಂಗಾಳಿ ತಂದೆ
ಕಣ್ಣಾಹನಿ ನನ್ನಲ್ಲಿ ಮಂದಹಾಸವಾಗಿ ನಿಂತೆನಿ ಕಣ್ಮುಚ್ಚದೇನೆ ನಿನ್ನ ದಾರಿಯನ್ನೇ ನೋಡುವೆ ನಿನ್ನನ್ನು ಕಂಡೇ ತೀರುವೆ ಮನಸ್ಸಿದು ನಡೆಸಿದೆ ನಾಟಕ ಬದುಕಲಿ ಕೆರಳಿಸಿ ಕೌತುಕ ಚಂದ್ರಶೇಖರ್ ಏನಾಯ್ತ್ರಿ ದುಡ್ಡಿಲ್ಲ ಸರ್ ಬರೀ ತೆಂಗಿನ ಚಿಪ್ಪಿದೆ ಸರಿಯಾಗಿ ನೋಡ್ರಿ Yeah.